ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಗೆ ಶೋಷಣೆ ಆಗಿದೆ ಹೆಣ್ಣು ಮಗು ಅಂತ ಅನ್ಬಿಟ್ಟು, ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಶೋಷಣೆ ಅಂತಾನೆ ನೀವು ಮಾಡಿದಂತ ಪೋಸ್ಟ್ಗಳಿಗೆ ನೆಗೆಟಿವ್ ಆಗಿ ಕೆಟ್ಟದಾಗಿ ಕಮೆಂಟ್ ಕಂಡು ಮಾಡೋದು, ಅಮ್ಮ ಅಕ್ಕ ಅನ್ನೋ ತರ ಎಲ್ಲ ಪದಗಳನ್ನು ಬಳಸೋದು ಎಷ್ಟು ಕುಗ್ಸುತ್ತೆ ಅಂತನ್ಬಿಟ್ಟು. ತುಂಬಾನೇ ಕುಗ್ಸುತ್ತೆ ಸರ್. ಯಾಕಂತಂದ್ರೆ ಅವರು ಯಾವ ಜಾಗದಲ್ಲಿ ಕೂತ್ಕೊಂಡು ಎಲ್ಲಿ ಮೆಸೇಜ್ ಮಾಡಿರ್ತಾರ ಗೊತ್ತಿಲ್ಲ. ನಾನೇನೋ ಊಟ ಮಾಡ್ತಿರ್ತೀನಿ ಅಥವಾ ಈ ಒಂದು ತಿಂಗಳು ಬಾಡಿಗೆಗೆ ನಾನೇನೋ ಕಷ್ಟ ಪಡ್ತಿರ್ತೀನಿ ಅಮೌಂಟ್ ಅಡ್ಜಸ್ಟ್ ಮಾಡಕ್ಕೆ ಅಥವಾ ಇನ್ನೊಂದೇನೋ, ನಮ್ಗೆ ಆದಂತ ಒಂದ್ ಸಾವಿರ ಟೆನ್ಷನ್ ಗಳಿರುತ್ತೆ. ನೋಡೋದಕ್ಕಷ್ಟೇ ನಾವು ನಟಿಯರು ಅಥವಾ ಮಾಡೆಲ್ಸ್ ಅಥವಾ ಸೆಲೆಬ್ರಿಟೀಸ್ ಬ್ಯಾಕ್ ಇನ್ ದ ಬ್ಯಾಕ್ ಆಫ್ ದ ಮೈಂಡ್ ನಮಗೂ ಸಾಕಷ್ಟು ತೊಂದರೆಗಳಿರುತ್ತೆ. ಈ ತಿಂಗಳು ಹೆಂಗಪ್ಪ, ನೆಕ್ಸ್ಟ್ ತಿಂಗಳು ಹೆಂಗಪ್ಪ, ಈ ತಿಂಗಳು ಏನು ಕೆಲಸ ಸಿಕ್ಕಿಲ್ಲ ನೆಕ್ಸ್ಟ್, ಬಿಕಾಸ್ ನಮ್ದು ಅನ್ಗ್ಯಾರಂಟಿಡ್ ಜಾಬ್ಸ್. ಪ್ರಾಜೆಕ್ಟ್ ಇದ್ದಾಗ ಕೆಲಸ ಇರುತ್ತೆ, ಇಲ್ಲಾಂತಂದ್ರೆ ಇಲ್ಲ. ಅಥವಾ ಯಾವ್ದಾದ್ರು ಒಂದು ಪ್ರಮೋಷನ್ ಬಂದಾಗ ನಮ್ಗೆ ಕೆಲಸ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಆ ಒಂದು ತಲೆಬಿಸಿಲ್ ಇದ್ದಾಗ ಈ ರೀತಿಯ ಒಂದು ಕಮೆಂಟ್ಸ್ ಗಳನ್ನ ನೋಡಿದಾಗ, ನಿಯತ್ತಾಗಿ ಬದುಕ್ತಾ ಇದ್ರು ಈ ಜನ ನಮ್ನ ಬಿಡ್ತಾ ಇಲ್ವಲ್ಲ ಅನ್ನೋ ತರ ತುಂಬಾನೇ ಬೇಜಾರಾಗತ್ತೆ ಸರ್. ತುಂಬಾನೇ ನಾ ಎಷ್ಟೊಂದ್ಸಲ ಅನ್ಕೊಂಡಿದ್ದೀನಿ, ಯಾಕೆ ಈ ರೀತಿ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ. ನಮ್ ಮನೆ ಬಾಡಿಗೆ ನಾವು ಕಟ್ತೀವಿ, ನಮ್ಮನ್ನ ನಾವು ಊಟ ಮಾಡ್ತಾ ಇದೀವಿ, ಅಂಡ್ ನಮ್ ತಂದೆ ತಾಯಿಗೆ ಗೊತ್ತು ನಾವ್ ಏನ್ ಮಾಡ್ತಾ ಇದೀವಿ ಅಂತ, ಅಂಡ್ ನಮಗ್ ಗೊತ್ತಿದೆ ನಾವ್ ಏನ್ ಮಾಡ್ತಿದೀವಿ ಅಂತ. ಇವರೆಲ್ಲ ಯಾರು ಸರ್? ನೀವ್ ಹಿಂಗಿರಿ ಹಂಗಿರಿ, ಸಂಸ್ಕೃತಿನ ಕಾಪಾಡಿ, ಅದು ಇದು. ಅಂಡ್ ಸಾಕಷ್ಟು ಬಟ್ಟೆಗಳ ಬಗ್ಗೆ ಕಮೆಂಟ್ಸ್ ಬರುತ್ತೆ ಸರ್. ನಾನು ಬಟ್ಟೆಗಳ ಬಗ್ಗೆ ಕಮೆಂಟ್ಸ್ ಮಾಡೋರ್ಗೆ ಹೇಳ್ತೀನಿ, ನೀವು ಕಮೆಂಟ್ಸ್ ಮಾಡಬೇಡಿ. ನನಗೆ ಕಮೆಂಟ್ಸ್ ಮಾಡೋದ್ರಿಂದ ಏನು ಯೂಸ್ ಆಗಲ್ಲ. ದೊಡ್ಡ ಸಂಘ ಕಟ್ಬಿಟ್ಟು ಸಂಸ್ಕೃತಿನ ಕಾಪಾಡಿ. ಹೆಂಗೆ ಕಾಪಾಡಿ ಅಂತಂದ್ರೆ, ಫ್ಯಾಷನ್ ಇನ್ಸ್ಟಿಟ್ಯೂಟ್ ಗಳನ್ನ ಬ್ಯಾನ್ ಮಾಡಿಸಿ, ಫ್ಯಾಷನ್ ಡಿಸೈನರ್ಸ್ ಗಳನ್ನ ಬ್ಯಾನ್ ಮಾಡಿಸಿ, ಮಾಡ್ಲಿಂಗ್ ಶೋಸ್ ಗಳನ್ನ ಬ್ಯಾನ್ ಮಾಡಿಸಿ, ಬ್ರಾಂಡೆಡ್ ಬಟ್ಟೆಗಳನ್ನ ಮಾರುವಂತ ಅಂಗಡಿಗಳನ್ನ ಬ್ಯಾನ್ ಮಾಡಿಸಿ. ಹೆಂಗ್ ಬ್ಯಾನ್ ಮಾಡಿಸ್ತೀರಾ? ನೀವು ಇವರೆಲ್ಲ ಬ್ಯಾನ್ ಮಾಡೋವರೆಗೂ ಊಟ ಮಾಡಬೇಡಿ, ಉಪವಾಸ ಸತ್ಯಾಗ್ರಹ ಮಾಡಿ. ನನಗೆ ಕಮೆಂಟ್ ಮಾಡೋದ್ರಿಂದ ಅದೆಲ್ಲ ನಿಲ್ಲುತ್ತಾ ಸರ್? ನಾನು ಹಾಕೊಂಡೇ ಹಾಕೋತೀನಿ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಡ್ರೆಸ್ ಹಾಕ್ತೀನಿ. ಇನ್ನು ಸಾವಿರ ಜನ ಹುಡುಗಿ ಹಾಕೋತಾರೆ, ಬಟ್ಟೆನೆ ಸಿಗದಿರೋ ತರ ಮಾಡಿದ್ರೆ ಯಾರು ಹಾಕೋದಿಲ್ಲ ಅಲ್ವಾ ಸರ್? ಸಿಂಪಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.